परिषत् प्रवीण नेट्टारू कोले प्रतिध्वन सीएं बसवराज बोम्मई प्रवीण नेट्टारू मने के भेटी को मसूद फाजील मने सीएं क्षमे केळबेकु हरिप्रसाद पट हिडिद्रु आग गृह सचिव आरग ज्ञानेंद्र धर्म पर केस अंत आमले चकमकू नड़ीतु को परिषत् कलापने मुंदूडिके आयतु मुख्यमंत्री तत्क्षण क्षमा केळबेकु वंदे धर्म जन हम संतान बेरे धर्म हमको राज्य के अपमान संविधान के अपमान कर्नाटक राज्य के अपमान केस मुख्यमंत्री कर्नाटक आगबार इन मुंदे मत को मेलू सह यूएपी हाकु रीत पोलिस धर्म आधार मेले कल नम सरकार बीजेपी सरकार एला धर्मदू कानून वे अवंत रीत निष्ठा कईगढ़ अदू प्रकरण इबूद पोलिस सेक्षन हाकु अंत नाम आदेश को आदेश को नहींदो नानदो सेक्षन हाँता हे एंड आगोदेनो सरकार मध्य प्रवेश मुस्लिम हिंदू अरे बहुश अरेस्ट आती अली मुसलमान धर्म यारद इंतवर खंड वैभवीकरण अद्वन पोलीटिकलबार्ट वोट सकते नम गुंप वोट अंत बरदली ना रीति इन विधानसभा सिद्दरामय्य वयस्सिन बग्गे स्वारस्यकर चर्चे नडीतु सिद्दरामय्य अवरिगे वयस्से आगल्ल अंत कृष्ण बैरेगौड हेळिदरु इदक्के सीएं बोम्मई कूड हौदु हौदु अंत हेळिदरु यडियूरप्प नम्मगिंत हिरियरु कोने बारी नन्न जोते एलेक्षन गे निल्लि अंत सिद्दु हास्य चटाके हारिसिदरु अध्यक्षरे सिद्दरामय्यनवरन्न नोडिद्रे नमगंतू अनुमान इवरदु बर्थ सर्टिफिकेट जेन्युइन अल्ल अंत इवरिगे 75 वयस्स आगे इल्ल अंत इदु नानु हेळोदल्ल नम्म नायक राहुल गांधी आगस्ट 2ने तारीख हुब्बळियल्लि मीटिंग अल्लि इवरु कै हिडिकोंडुबिट्टु सिद्दरामय्य जी यू रियली टेल मी यू आर रियली 75 इयर्स ओल्ड ऐ डोंट बिलीव यू आर 75 इयर्स ओल्ड नीवु हीगे हेळिद्रे नानु तनिखे माडिसबेकागुत्ते ಈಗ ಬಟ್ ಆರೋಗ್ಯ ಅವರಿಗೆ ಆರೋಗ್ಯ ನೋಡಿ ನಮಗೆ ಖುಷಿ ಆಗುತ್ತೆ ಹಾಗಂತ ಹೇಳಿ ಅವರ ಆರೋಗ್ಯ ನೋಡಿ ನಮಗೆ ಖುಷಿ ಆಗುತ್ತೆ ಇನ್ನು ಆರೋಗ್ಯ ಮಾಡಿಸಬೇಕಾಗುತ್ತೆ ಒಂದು ತನಿಖೆಗೆ ಆರ್ಡರ್ ಮಾಡಿ ನಿಮ್ಮ ಬಗ್ಗೆ ಸದನ ಸಮಿತಿ ಮಾಡೋಣ ಬೇಕಾದ್ರೆ ಒಂದು ಸದನ ಸಮಿತಿ ಮಾಡ್ಬಿಡಿ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆ ಸದನ ಸಮಿತಿ ಮಾಡೋಣ ಬೇಕಾದ್ರೆ ಯಡಿಯೂರಪ್ಪನವರು ನೆಕ್ಸ್ಟ್ ಎಲೆಕ್ಷನ್ ಇಲ್ಲಲ್ಲ ನಾನೇ ಇವರಿಗೆ ಸಜೆಸ್ಟ್ ಮಾಡಿದೆ ಇನ್ನೊಂದು ಎಲೆಕ್ಷನ್ ಇಟ್ಕೊಳ್ಳಪ್ಪ ಅಂತ ಇವನು ಸ್ವಲ್ಪ ಎಕ್ಸ್‌ಪ್ರೆಸ್ ಮಾಡಿದ ಏನ ಎಲ್ಲ ಚುನಾವಣಾ ವ್ಯವಸ್ಥೆಯಲ್ಲ ಕೆಟ್ಟೋಗ್ಬಿಟ್ಟಿದೆ ಬೇಡ ಅಂತ ಹೇಳಿದ ನಾನು ಹೇಳಿದೆ ಬೇಡಪ್ಪ ನಾನು ಇನ್ನೊಂದು ಎಲೆಕ್ಷನ್ ಇಟ್ಕೊಳ್ತೀನಿ ನೀನು ನಿಲ್ಲು ಅಂತ ಹೇಳಿದ ಅವರು ಕೆಲಸ ಮಾಡೋದು ನೋಡಿದ್ರೆ ಅವರ ಕ್ಷೇತ್ರದ ಕೆಲಸವನ್ನು ಮಾಡೋದು ನೋಡಿದ್ರೆ ಖಂಡಿತ ನಿಲ್ತಾರೆ ಅದೇನು ಅನುಮಾನ ಸಿದ್ದರಾಮಣ್ಣ ಬಟ್ ಅಲ್ಲ ನೀವು ಅವರ ತಂದೆಯವರ ಲಾಯರು ನಿಮ್ಮ ತಂದೆಯವರು ಹೊಲ ಉಳ್ತಿದ್ರು ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ರೆ ನೀವು ಬಹಳ ಫಾಸ್ಟ್ ಅವರನ್ನ ಓವರ್ಟೇಕ್ ಮಾಡಿಬಿಟ್ರೆ ಸೇಮ್ ಆಗಿಬಿಟ್ರೆ ಕಬ್ಬಿಗೆ ಸೂಕ್ತ ಬೆಲೆ ಸಿಕ್ತಿಲ್ಲ ಅಂತ ಬೆಳಗಾವಿಯಲ್ಲಿ ರೈತರಿಂದ ಪಂಜಿನ ಮೆರವಣಿಗೆ ನಡೆಯಿತು ನಗರದ ರಾಯಣ್ಣ ವೃತ್ತದಿಂದ ಪೊಲೀಸ್ ಕಮಿಷನರ್ ಕಚೇರಿವರೆಗೂ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಆದರೆ ಪೊಲೀಸರು ರೈತರನ್ನ ವಶಕ್ಕೆ ಪಡೆಕೊಂಡ್ರು ಇನ್ನು ಬೆಳಗಾವಿ ಸುವರ್ಣ ಸೌಧದ ಬಳಿಯಲ್ಲಿ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಸಂಘದವರು ಪ್ರತಿಭಟನೆ ಮಾಡಿದರು ರಾಜ್ಯದ 20,000 ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು 21 ದಿನಗಳಿಂದ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿದ್ದು ರಾಜ್ಯದಲ್ಲಿ ಕಲ್ಲು ಜಲ್ಲಿ ಎಂ ಸ್ಯಾಂಡ್ ಅಭಾವ ಉಂಟಾಗಿದೆ ಅಂತ ಡಿಸೆಂಬರ್ 25 ಕ್ಕೆ ನ್ಯೂಸ್ 18 ವಿಸ್ತೃತವಾಗಿ ವರದಿ ಮಾಡಿತ್ತು ಈಗ ಅದೇ ಕಾರ್ಮಿಕರು ಸುವರ್ಣ ಸೌಧದ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಗಣಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಸಿಎಂ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸೋ ಭರವಸೆಯನ್ನು ಕೊಟ್ಟಿದ್ದಾರೆ
ರಾಜ್ಯದಲ್ಲಿ ಕಲ್ಲು ಜಲ್ಲಿ ಎಂ ಸ್ಯಾಂಡ್ ಅಭಾವ ಉಂಟಾಗಿದೆ ಅಂತ 25ನೇ ತಾರೀಕು ನ್ಯೂಸ್ 18 ನಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈಗ ಅಸೋಸಿಯೇಷನ್ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇರೋದು. ಈಗ ಹಲವಾರು ವರ್ಷಗಳಿಂದ ಸರ್ಕಾರದ ಮುಂದೆ ಒಂದಿಷ್ಟು ಬೇಡಿಕೆಯನ್ನು ನಾವು ಇಟ್ಟಿದ್ವಿ, ಆದರೆ ಇಲ್ಲಿ ತನಕ ಈಡೇರಿಸಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಮತ್ತೊಮ್ಮೆ ಅವರಿಗೆ ಭರವಸೆ ಸಿಕ್ಕಿದೆ, ಆದರೆ ಆ ಭರವಸೆ ಈಡೇರಿಸೋ ತನಕ ಇವರು ಪ್ರತಿಭಟನೆ ಮುಂದುವರಿಸ್ತಾರಾ ಅಥವಾ ಕೈ ಬಿಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಮಂಡ್ಯದಲ್ಲಿ ಬಂಧಿಸಿರುವಂತ